ಹಲೋ ಸ್ನೇಹಿತರೆ, ರಂಗಸ್ವಾಮಿ ಡಿಜಿಟಲ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶ್ರೀಕೃಷ್ಣಾವತಾರ ಮಹಿಮೆಗಳು ಮತ್ತು ಸಂದೇಶಗಳಲ್ಲಿ ಈ ದಿನ ಶ್ರೀಕೃಷ್ಣನ ಕುಟುಂಬದ ವಿವರಗಳನ್ನು ತಿಳಿದುಕೊಳ್ಳೋಣ. ಶ್ರೀಮದ್ ಭಾಗವತದ ಮಹಾಪುರಾಣದಲ್ಲಿ ಉಲ್ಲೇಖಿಸಿರುವಂತೆ ಕೃಷ್ಣನಿಗೆ ಕಡೇ ಪಕ್ಷ 161,080 ಮಕ್ಕಳಿದ್ದರು. ಕೃಷ್ಣನ ಮಕ್ಕಳು ಮತ್ತು ಮೊಮ್ಮಕ್ಕಳು ಅಪಾರ. ಕೃಷ್ಣನಿಗೆ 16,108 ಹೆಂಡತಿಯರಿದ್ದರು. ಪ್ರತಿಯೊಬ್ಬರು 10 ಮಕ್ಕಳಿಗೆ ಜನ್ಮವಿತ್ತಿದ್ದರು. ಮುಖ್ಯವಾಗಿ ಶ್ರೀಕೃಷ್ಣನಿಗೆ 8 ಜನ ಪಟ್ಟ ಮಹಿಷಿಯರು ಮತ್ತು ಅವರ ಮಕ್ಕಳ ಹೆಸರುಗಳ ಬಗ್ಗೆ ತಿಳಿದುಕೊಳ್ಳೋಣ. ರುಕ್ಮಿಣಿ ಭೀಷ್ಮಕ ರಾಜನ ಮಗಳು. ಮಕ್ಕಳು ಪ್ರದ್ಯುಮ್ನ, ಕಾರುದಿ, ಸುದೇಹ, ಕಾರುದೇಹ, ಸುಕಾರು, ಕಾರುಗುಪ್ತ, ಭದ್ರಕಾರು, ಕಾರುಚಂದ್ರ, ವಿಕಾರು ಮತ್ತು ಕಾರು. ಸತ್ಯಭಾಮ ಸತ್ರಾಜಿತನ ರಾಜನ ಮಗಳು. ಭಾನು, ಸುಭಾನು, ಸ್ವಭಾನು, ಭಾನುಮಾನ್, ಚಂದ್ರಭಾನು, ಬೃಹದ್ದಾನು, ಹತಿಭಾನು, ಶ್ರೀಭಾನು, ಪ್ರತಿಭಾನು ಸತ್ಯಭಾಮನ ಮಕ್ಕಳು. ಜಾಂಬುವತಿ ಜಾಂಬವಂತನ ಮಗಳು. ಇವರ ಮಕ್ಕಳು ಸಾಂಬ, ಸುಚಿತ್ರ, ಪುರುಜಿತ್, ಶತಜಿತ್, ಸಹಜ್ರಿತ್, ವಿಜಯ್, ಚಿತ್ರಕೇತು, ವಾಸುಮಾನ್, ದ್ರಾವಿನ್, ಕೃತುಶ್ರೀ. ನಗ್ನಜಿತ್ ನಗ್ನಜಿತ್ ರಾಜನ ಮಗಳು. ಇವರ ಮಕ್ಕಳು ವೀರ್, ಚಂದ್ರ, ಅಶ್ವಸೇನ, ಚಿತ್ರಗು, ವೇಗವಾನ್, ಋಷ್, ಆಮ, ಶಂಕು, ವಸು ಮತ್ತು ಕುಂತಿ. ಇನ್ನು ಕಾಲಿಂದಿ ಸೂರ್ಯಪುತ್ರಿ ಯಮುನೆಯ ಸೋದರಿ. ಇವರ ಮಕ್ಕಳು ಶ್ರುತ, ಕವಿ, ಋಷ್, ವೀರ, ಸುಬಾಹು, ಭದ್ರ, ಶಾಂತಿ, ದರ್ಶ, ಪೂರ್ಣಮಾಸ ಮತ್ತು ಸೋಮಕ. ಇನ್ನು ಲಕ್ಷ್ಮಣ ಸಾರಿ ಲಕ್ಷಣ ಮಾದ್ರ ಮದ್ರಾಧಿಪತಿ ಮಗಳು. ಇವರ ಮಕ್ಕಳು ಪ್ರಬೋಧ್, ಗಾತ್ರವಾನ್, ಸಿಂಹ, ಬಲ್, ಪ್ರಬಲ್, ಊರ್ಧವಗ, ಮಹಾಶಕ್ತಿ, ಸಹ, ಓಜ, ಅಪರಿಜಿತ್ ಮತ್ತು ಮಿತ್ರವೃಂದ. ಮತ್ತೊಬ್ಬ ಸೋದರತ್ತೆ ರಾಜಾದೇವಿ ಮಗಳು. ಇವರ ಮಕ್ಕಳು ರುಕ್, ಹರ್ಷ, ಅನಿಲ್, ಗುರುದ್ರ, ವರ್ಧನ್, ಅನ್ನದ್, ಮಹಾಶ್,
पावन वहिनी क्षुद्री मत्ते भद्र सोदरते सुतकीर्ति मगळु इवर मक्कळु साग्रामजित बृहन्सेन सुरा प्रहार हरिजित जया सुभद्र वाम आयुर् मत्तु सात्यक ಈ ಎಲ್ಲ ಮಕ್ಕಳು ತಮ್ಮ ತಮ್ಮಲ್ಲೇ ಕಾದಾಡಿ ದ್ವಾರಕ ಸಮುದ್ರ ಮುಳುಗಡೆಯಲ್ಲಿ ಹತರಾದರು. ಆದರೆ ಬದುಕುಳಿದ ಕೃಷ್ಣನ ಮೊಮ್ಮಗ ಅಂದರೆ ಅನಿರುದ್ಧನ ಮಗನಾದ ವಜ್ರನನ್ನು ಅನಿರುದ್ಧ ಕೃಷ್ಣನ ಮಗನಾದ ಪ್ರದ್ಯುಮ್ನನ ಮಗ ಅರ್ಜುನನು ರಾಜನನ್ನಾಗಿ ಮಾಡಿದನು. ಪ್ರಮಾಣ ಶ್ರೀಮದ್ ಭಾಗವತ ಖಂಡ 10 ಅಧ್ಯಾಯ 61 ಮಹಾಭಾರತ ಮೌಸಲ ಪರ್ವ 7 ಇದರಲ್ಲಿ ನಿಮಗೆ ವಿವರ ಸಿಗುತ್ತದೆ. ಕೃಷ್ಣನ ಪಾಂಚಜನ್ಯ ಸಾಂದೀಪನಿ ಮುನಿಯ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹಿಂತಿರುಗುವ ಸಮಯದಲ್ಲಿ ಗುರು ದಕ್ಷಿಣೆಯಾಗಿ ಏನು ಕೊಡಲಿ ಎಂದು ಗುರುಗಳನ್ನು ಕೇಳಿದಾಗ ಅವರು ತನ್ನ ಪತ್ನಿಯ ಅಭಿಲಾಷೆಯಂತೆ ನಮ್ಮ ಮಗನನ್ನು ಬದುಕಿಸಿ ತಂದು ಕೊಡು ಎಂದು ಕೇಳುತ್ತಾರೆ. ಅವರ ಮಗನನ್ನು ಹಿಂದೆ ಪಂಚಜನ್ಯ ಎಂಬ ಹಸುರ ಕೊಂದಿರುತ್ತಾನೆ. ತನ್ನ ಗುರುಗಳ ಅಭಿಲಾಷೆಯಂತೆ ಶ್ರೀಕೃಷ್ಣ ಸಮುದ್ರದಲ್ಲಿ ಅಡಗಿ ಕುಳಿತಿದ್ದ. ಹಸುರನನ್ನು ಹುಡುಕಿ ಆತನನ್ನು ಕೊಂದು ಅಡಗಿ ಕುಳಿತಿದ್ದ ಶಂಖವನ್ನು ತರುತ್ತಾನೆ ಮತ್ತು ಯಮಲೋಕದಿಂದ ಋಷಿಪುತ್ರನನ್ನು ತಂದು ಅವನಿಗೆ ಹಿಂದಿನ ಆಕಾರವನ್ನೇ ಕೊಟ್ಟು ಅವನನ್ನು ಗುರು ದಂಪತಿಗಳಿಗೆ ಗುರುದಕ್ಷಿಣೆಯಾಗಿ ನೀಡುತ್ತಾನೆ. ಈ ರೀತಿ ಅಸುರ ಸಂಹಾರದಿಂದ ಲಭ್ಯವಾದ ಶಂಖವೇ ಪಾಂಚಜನ್ಯ. ಧನ್ಯವಾದಗಳು ಸ್ನೇಹಿತರೆ. ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.